ಹಾಗೆ ನಿಮ್ಗೆ ಈ ಫೋಟೋಗ್ರಫಿ ಬಗ್ಗೆನೇ ಇಂಟ್ರೆಸ್ಟ್ ಇರೋದ್ರಿಂದ ಈ ಮೂವಿ ತೆಗೆದ್ರ, ಅಥವಾ ಇನ್ಸ್ಪಿರೇಷನ್ ಏನು ಆಕ್ಚುಲಿ ಇದಕ್ಕೆ ಈ ಮೂವಿ ತೆಗಿಲಿಕ್ಕೆ, ಈ ಸಬ್ಜೆಕ್ಟ್ ನ ತಗೊಳಕ್ಕೆ? ಒಂದು ಕಾಂಟೆಂಟ್, ಅಭಿಷೇಕ್ ಸಿರ್ಸಿ ಅಂತ ಇದರ ರೈಟರ್, ಅವ್ರು ಏನ್ ಮಾಡ್ತಾರೆ, ಒಂದಿನ ನಂಗೆ ಫೋನ್ ಮಾಡಿ ಹೇಳ್ತಾರೆ, ಮಗ ಈ ತರ ಒಂದು ಸಬ್ಜೆಕ್ಟ್ ಮಾಡಿದೀನಿ, ನಿನಗೆ ಸೂಟ್ ಆಗುತ್ತೆ, ನೀನು ಮತ್ತೆ ರವಿ ಸಂಪತಿ ಮೂರು ಜನನು ಮಾಡ್ತೀರಾ ಅಂತ. ಯೂಶ್ವಲ್ ನಂಗೆ ಅದು ಕೇಳಿದಾಗ ನಂಗೆ ಎಕ್ಸೈಟ್ ಆದೆ, ಯಾಕೆಂದ್ರೆ ನನಗೆ ಹೀರೋಯಿಸಮ್ ಬೇಸ್ಡ್ ಆ ಒಂದು ನಾಯಕನ ಬೇಸ್ ಅಲ್ಲಿ ಅವನ ಒಂದು ಏನಂತಾರೆ ವೈಭವೀಕರಣ ಮಾಡೋದಂತ ಸಬ್ಜೆಕ್ಟ್ ಗಳನ್ನ ನಾನ್ ಡೈರೆಕ್ಟ್ ಮಾಡೋದು ಅಥವಾ ನಾನು ಆಕ್ಟ್ ಮಾಡೋದು ನನಗೆ ಇಷ್ಟ ಆಗಲ್ಲ. ನಾನು ನೋಡೋದಕ್ಕೆ ಖುಷಿ ಪಡ್ತೀನಿ, ನೋಡಿ ಖುಷಿ ಪಡ್ತೀನಿ. ಬಟ್ ನನಗೆ ನಾನು ಒಂದು ಇಂಡಸ್ಟ್ರಿಲಿ ಒಂದು ಸ್ಟೆಪ್ ಇನ್ ಮಾಡಬೇಕು ಅಂತ ಅನ್ಕೊಂಡಾಗ ನನ್ಗೆ ಈ ತರ ಸಬ್ಜೆಕ್ಟ್ಗಳು ತುಂಬಾ ಹೆಲ್ಪ್ ಆಗ್ತವೆ. ಅವ್ರು ಹೇಳಿದಾಗ ಇಲ್ಲ ನನ್ಗೆ ಯಾಕೋ ಇದು ಹೌದಲ್ಲ, ಹೆಂಗೋ ನಾವೆಲ್ಲ ಕಷ್ಟ ಪಡ್ತಾ ಇದೀವಿ, ನಾವು ಎಲ್ಲರೂ ಒಟ್ಟಿಗೆ ಬರೋಣ ಅಂತ ನಮ್ಗೆ ಆಸೆ ಇದ್ದಿದ್ದು. ಅವಾಗ ಈ ಒಂದು ಫೋಟೋಗ್ರಾಫರ್ ಬಗ್ಗೆ ಒಂದು ಹೇಳ್ತಾನೆ ಈ ತರ ಇದೆ ಅಂತ, ನನಗೆ ಒಂಚೂರು ಏ ವಾವ್ ಅಂತ ಅನಿಸ್ತು ಸಬ್ಜೆಕ್ಟ್. ಯಾಕಂದ್ರೆ ನಾನು ಆಮೇಲೆ ಫಸ್ಟ್ ನಾನು ನೋಡಿದ್ದೆ ಗೂಗಲ್ ಮಾಡಿ ಈ ತರ ಸಬ್ಜೆಕ್ಟ್ ಎಲ್ಲಿ ಬಂದಿದೆ ಅಂತ, ಇಡೀ ವರ್ಲ್ಡ್ ಅಲ್ಲಿ ಯಾವ ತರ ಈ ಸಬ್ಜೆಕ್ಟ್ ಬಂದಿಲ್ಲ. ಸೊ ಒಬ್ಬ ಫೋಟೋಗ್ರಾಫರ್ ಆಮೇಲೆ ಎಮೋಷನ್ ಬಿಟ್ವೀನ್ ಫೋಟೋಗ್ರಾಫರ್ ಅಂಡ್ ಕ್ಯಾಮ್ರಾ ಅಂಡ್ ಸ್ಟುಡಿಯೋ ತೋರಿಸಿ, ನೀವು ಯಾವ ಸಬ್ಜೆಕ್ಟ್ ಅವ್ರು ಎಲ್ಲೂ ಇಲ್ಲ. ಒಬ್ಬ ಫೋಟೋಗ್ರಾಫರ್ನ ಕ್ಯಾರೆಕ್ಟರ್ ಮಾಡಿ ಅಲ್ಲೆಲ್ಲ ಮುಗಿಸ್ಬಿಟ್ಟಿದ್ದಾರೆ, ಬಟ್ ಅವನ ಎಮೋಷನ್ ಫೋಟೋಗ್ರಾಫರ್ ಒಬ್ಬ ಎಮೋಷನ್ ಮತ್ತೆ ಸ್ಟುಡಿಯೋ ಬಗ್ಗೆ ಇರೋ ಎಮೋಷನ್ ಯಾರು ತೋರಿಸಿಲ್ಲ, ಅದೇ ಮೇಜರ್ ನನಗೆ ಖುಷಿ ಕೊಟ್ಟಿದ್ದು. ಓಕೆ, ಇನ್ನು ಈ ಮೂವಿನಲ್ಲಿ ಒಂಥರ ಡಿಫ್ರೆಂಟ್ ಆಗಿ, ಈಗ ನಿಮ್ಗೆ ಗೊತ್ತು ಕಾಂತಾರ ಆಗಿರ್ಬೋದು, ಕೆ ಜಿ ಎಫ್ ಆಗಿರ್ಬೋದು, ಅವೆಲ್ಲ ನಮ್ಮ ಇಂಡಸ್ಟ್ರಿನ ಎಲ್ಲೋಗೋ ಕರ್ಕೊಂಡು ಹೋಗ್ಬಿಡ್ತು, ವಿಶ್ವನೇ ಮಾತಾಡೋ ಲೆವೆಲ್ಗೆ ಹೋಯ್ತು. ಸೊ ನಿಮ್ಮ ಮೂವಿ ಸ್ಪೆಷಾಲಿಟಿ ಏನು ಆಗಿದ್ರೆ? ನನ್ನ ಮೂವಿ ಸ್ಪೆಷಾಲಿಟಿನೇ ನನ್ನ ನೇಟಿವಿಟಿ. ಈಗ ಯೂಶುವಲ್ ಆಗಿ ಇದು ಈ ಸ್ಕ್ರಿಪ್ಟ್ ಹೆಂಗಿತ್ತು ಅಂತಂದ್ರೆ, ಮಂಡ್ಯ ನೇಟಿವಿಟಿಗೂ ಮಾಡ್ಬೋದಿತ್ತು, ಮಂಗಳೂರು ನೇಟಿವಿಟಿಗೂ ಮಾಡ್ಬೋದಿತ್ತು, ಉತ್ತರ ಕರ್ನಾಟಕ ನೇಟಿವಿಟಿಗೂ ಮಾಡ್ಬೋದು. ಇದೊಂಥರ ಈ ಸಬ್ಜೆಕ್ಟ್ ನೀರ್ ತರ ಎಲ್ಲ ಹಾಕ್ತಿರೋ ಆ ಶೇಪ್ನ ಪಡ್ಕೊಳ್ತಾ ಹೋಗ್ತಿತ್ತು. ಸೊ ನನಗೆ ನನ್ನ ಊರು ಅಂತ ಬಂದಾಗ ಎಸ್, ನನಗೆ ತುಂಬ ಈಸಿ ಆಗತ್ತೆ ಅಂತ ನಾನು ಅನ್ಕೊಂಡೆ. ಬೆಂಗಳೂರು ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಬೆಂಗಳೂರು ಮಧ್ಯದಲ್ಲಿ ಮಾಡುವಂತ ಸಬ್ಜೆಕ್ಟ್ ಇದು ಬೇಡ, ತುಂಬ ಡಿಫ್ರೆಂಟ್ ಆಗಿರೋಣ ಅನ್ಬಿಟ್ಟು, ನಮ್ಮೂರಲ್ಲಿ ನಮ್ಮೂರಿನ ನೇಟಿವಿಟಿ ತೋರಿಸಿದಂಥದ್ದು ತುಂಬ ಕಡಿಮೆ, ಶಿರ್ಸಿ ಮತ್ತೆ ಉತ್ತರ ಕನ್ನಡ. ಸೊ ಅಲ್ಲಿನ ಭಾಷೆ, ಅಲ್ಲಿನ ಒಂದು ಸಂಸ್ಕೃತಿನ ನಾವು ಇಲ್ಲಿ ಎತ್ತಿ ಹಿಡಿಬಹುದು ಅಂತ ಅನ್ಕೊಂಡು ಫಸ್ಟ್ ನಾವು ಅದನ್ನ ನರೇಟ್ ಮಾಡಿ ನೋಡಿದಾಗ ನಂಗೆ ಖುಷಿ ಆಯ್ತು. ಓಕೆ, ಯೆಸ್ ವಿಲ್ ಗೋ ವಿತ್ ದಿಸ್, ಇಲ್ಲೇ ಹೋಗೋಣ ಮಾಡೋಣ ಮುಗಿಸೋಣ ಅಂತಾನೆ ನಾವು ಸ್ಟಾರ್ಟ್ ಮಾಡಿದ್ವಿ. ಓಕೆ, ಮತ್ತೆ ಈಗ ಶಿರ್ಸಿ ಅಂತ ಹೇಳಿದ್ರೆ, ಸೊ ಅಲ್ಲೆಲ್ಲ ಒಂಥರ ಹವ್ಯಕ ಕನ್ನಡ, ಆ ಕನ್ನಡ ಲ್ಯಾಂಗ್ವೇಜ್ ಬೇರೆ ತರ ಇದೆ, ಸೊ ಅದೇ ಭಾಷೆನ ನೀವು ಉಪಯೋಗಿಸಿದಿರಾ? ಇಲ್ಲ, ಅಲ್ಲಿ ಏನಾಗುತ್ತೆ ಬತ್ತಿಲ್ಲ ಹೋಗ್ತಿಲ್ಲ, ಬರವಡ ಹೋಗಬಡ ಅವರಿಗೆ ಸಂಬಂಧಪಟ್ಟಿದೆ, ಬರವಡ ಹೋಗಬಡ ಈ ತರದ ಒಂದು ಕಲ್ಚರ್ ಗಳು ಜಾಸ್ತಿ ಹವ್ಯಕ ಅಂತ ಬಂದಾಗ. ಕೊಂಕಣಿ ಅಂತ ಬರುತ್ತೆ, ಮರಾಠಿ ಇದೆ ಅಲ್ಲಿ, ಬಟ್ ನಮಗೆ ಯಾವುದೇ ಕಮ್ಯುನಿಟಿನ ಹೈಲೈಟ್ ಮಾಡಬೇಕು ಅಂತ ಉದ್ದೇಶ ಇರಲಿಲ್ಲ. ಅವಾಗ ಏನಾಗುತ್ತೆ ಅವ್ರಿಗೆ ಮಾತ್ರ ಸೀಮಿತ ಆಗ್ಬಿಡುತ್ತೇನೋ ಅನ್ನೋ ಭಯ ಇರ್ತದೆ. ಸೊ ಹಾಗಾಗಿ ಇಲ್ಲ, ಈಗ ನಮ್ಮ ಕಡೆ ಕುಂದಾಪುರಕ್ಕೆ ಮತ್ತೆ ನಮ್ಮ ಉತ್ತರ ಕನ್ನಡಕ್ಕೆ ತುಂಬಾ ಹತ್ರ ಸಂಬಂಧ ಇದೆ ಭಾಷೆಯಲ್ಲಿ. ಅಲ್ಲಿ ಕಾಣಿ ಆಮೇಲೆ ಮತ್ತೊಂದೇನು ಹೇಳ್ತಾರೆ ಅಲ್ಲಿ ಸ್ವಲ್ಪ ಬರ್ತಿತ್ತು ಹೋಗ್ತಿತ್ತು ಹೋತೆ ಈ ತರದೆಲ್ಲ ಜಾಸ್ತಿ ಬರುತ್ತೆ ನಮ್ಗೆಲ್ಲ. ಆಗಿಲ್ಲ ಹೋಗ್ತೆ ಬರ್ತೆ ಬರ್ತದಂತೆ ಹೋಗ್ತದಂತೆ ಹೌದು ಬರ್ತೀಯಾ ಅವನು ಸ್ವಲ್ಪ ಅದು ರಿಲೇಟ್ ಆಗುತ್ತೆ. ಈ ತರ ಎಲ್ಲೂ ಕೂಡ ನಿಮ್ಗೆ ಕನ್ನಡ ಸಿಗಲ್ಲ. ಈ ಸಬ್ಜೆಕ್ಟ್ ಹೊಸದಾಗಿರೋದಕ್ಕೆ ಹೊಸ ಲ್ಯಾಂಗ್ವೇಜ್ ಬೇಕಾಗಿತ್ತು. ಅವು ನನ್ನ ಮಣ್ಣಿನ ಒಂದು ಭಾಷೆನೇ ತರಣ ಅಂತ ನಾನು ಡಿಸೈಡ್ ಮಾಡಿ ತಗೊಂಡ್ಬಂದಿದ್ದು. ಅವಾಗ ಇವರಿಗೆಲ್ಲ ಒಂಚೂರು ಟ್ರೈನ್ ಅಪ್ ಮಾಡ್ಬೇಕಾಗಿತ್ತು ಮಾಡಿದ್ವಿ. ಓಕೆ, ಹಾಗಿದ್ರೆ ನಮ್ಮ ವೀಕ್ಷಕರಿಗೆ ಅದೇ ಭಾಷೆನಲ್ಲಿ ಡೈಲಾಗ್ ಹೇಳೋಕ್ಕಾಗತ್ತಾ? ಏ ಮಳ್ಳ ಸರಿ ನಿತ್ಕೊಳ ಎಂತದ ಹ್ಯಾಪಿ ಏ ಹಂಗೆ ಹ್ಯಾಪಿ ಎಲ್ಲ ಆಗೋದಿಲ್ಲ, ನೀ ಎಂತಾರು ಈ ಕೊಡ್ಸೋಣ ಹೊಟ್ಟೆ ಸಿಗ್ತಾ ಉಂಟಿದೆ ಗೊತ್ತಾಯ್ತಲ್ಲ ಬಿಡ್ತೀರಾ ಮೇಡಮ್ ಈಗ ಈ ತರ ಮಾತಾಡ್ತಾರೆ ಮತ್ತೆ ನಾನು ಇವನ್ ಮಾತಾಡೋದೆಲ್ಲ. ಓಕೆ, ಹಾಗಿದ್ರೆ ಒಂದ್ ಜಲಕ್ ಹೋಗ್ಬಿಡ್ಲಿ. ಸೊ ನೀವು ನಿಮ್ಮ ಹವ್ಯಕ ಕನ್ನಡದಲ್ಲಿ, ಅವ್ರದ್ದು ಕುಂದಾಪುರ ಕನ್ನಡ, ಸೊ ಒಂದ್ ಏನಾದ್ರು ಒಂದ್ ಕನ್ವರ್ಸೇಷನ್ ಮಾಡ್ಬಿಡಿ. ಹಾಗಿದ್ರೆ ಈಗ ನೋಡು, ನಂಗೆ ಹೋಗ್ಬೇಕಾದ್ರೆ ಎಂತರ ಕೊಡ್ಸು, ನಂಗೆ ಹೊಟ್ಟೆ ಸಿಗ್ತಾ ಉಂಟು, ಇಲ್ಲ ನಂಗೆ ಕೈಲಿ ಇರ್ಲಿಕ್ಕೆ ಆಗುದಿಲ್ಲ. ನಿಂಗ್ ಹೊಟ್ಟೆ ಹಸಿ ಆದ್ರೆ ನಾ ಎಂತ ಮಾಡುದಾ? ಆ ಮೇಡಮ್ ಬಿಡ್ಕಲ್ದ ಇಲ್ಲಿಂದ ಎಷ್ಟೊತ್ತಿ ಬಿಡ್ತೀರೇನ ಬಿಟ್ಕೊಳ್ಳೆ ಹಾಪ. ನಿಂಗೆ ಎಂತ ದ್ವಾಸಿ ತಿಂತ್ಯಾ, ಗೋಬಿ ಮಂಚೂರಿ ತಿಂತ್ಯಾ, ಪಾನಿಪುರಿ ತಿಂತ್ಯಾ? ನನಗೆ ಅವೆಲ್ಲ ಬೇಡ, ನನಗೆ ಇದು ಕುಚ್ಚಲಕ್ಕಿ ಬೇಕು. ಕುಚ್ಚಲಕ್ಕಿ ಕುಚ್ಚಲಕ್ಕಿ ಅನ್ನ ಒಂದ್ ನಾರ್ಮಲ್ ಸಾಂಬಾರ್. ಕುಚ್ಚಲಕ್ಕಿ ಅನ್ನಕ್ಕೆ ಮೀನ್ ಸಾರ ಹಾಕೊಂಡ್ ತಿಂದ್ರೆ ಭಾರಿ ಗಮ್ಮತ್ ಆಗ್ತ. ನೀನ್ ತಿನ್ನುದಿಲ್ಲ ಅಲ್ಲ? ನಾ ಮೀನ್ ತಿನ್ನುದಿಲ್ಲ, ನಾ ಎಂತ ಮಾಡ್ಲಿ, ನಾನ್ ವೆಜ್ಜು. ಸರಿ ಬಿಡು, ನೀವು ದಾರಿ ಮೇಲೆ ಹಾಪತಿ ಅಂತ ಕೊಡ್ಸ್ತೆ, ಈ ಬೇಗ ಬೇಗ ಮುಗಿಸ್ಕೊಂಡ್. ಹೌದು, ಬಟ್ ಒಂಥರ ಕೇಳಕ್ ಮಜವಾಗಿದೆ, ಚೆನ್ನಾಗಿದೆ. ಓಕೆ, ಸೊ ಅಲ್ಲಿ ಡೈಲಾಗ್ ಎಲ್ಲ ಆಲ್ಮೋಸ್ಟ್ ಇದೇ ಕನ್ನಡದಲ್ಲೇ ಇದೆ. ಸೊ ಅಲ್ಲಿನವ್ರನ್ನೇ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಆರ್ಟಿಸ್ಟ್ ಗಳನ್ನ? ಹೌದು, ಅಂದ್ರೆ ಸಬ್ ಕ್ಯಾರೆಕ್ಟರ್ಸ್ ಅಂತ ನಾವು ಮಾಡ್ಕೊಂಡಾಗ ಇಲ್ಲಿಯ ಯಾವುದೇ ಬೆಂಗಳೂರಿನ ಯಾವ ಒಬ್ಬರನ್ನು ಕೂಡ ನಾವು ಅಲ್ಲಿ ಕರ್ಕೊಂಡು ಹೋಗಲ್ಲ. ಓಕೆ, ಅಲ್ಲಿ ಅವ್ರನ್ನೇ ಒಂಚೂರು ಆಡಿಷನ್ ಮತ್ತೆ ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡಿಸಿ ತಗೊಂಡು ಅಲ್ಲಿ ಆಕ್ಟ್ ಮಾಡ್ಸಿದ್ವಿ. ಓಕೆ, ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಮೂವಿ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಅನ್ಸುತ್ತಾ? ಅಂದ್ರೆ ನಿಮ್ಮ ಪ್ರಾಂತ್ಯದ ಭಾಷೆ ಅಥವಾ ಅಲ್ಲಿನ ಜನಗಳನ್ನ ಹೊಸ ಪ್ರತಿಭೆಗಳನ್ನ ಹಾಕೊಂಡಿರುವಂತದ್ದು,
ಸೊ ಜನ ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಎಸ್, ಮಾಡ್ತಾರೆ. ಜನಕ್ಕೆ ಬೇಕಾಗಿದ್ದನ್ನ ನಾವು ಕೊಟ್ಟಿದೀವಿ, ಆಮೇಲೆ ಜನಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ಕೊಟ್ಟಿದೀವಿ. ಜನಕ್ಕೆ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾಗಳನ್ನ ನೋಡಿ ನೋಡಿ ಬೋರ್ ಆಗಿದೆ. ಪ್ರಾಬ್ಲಮ್ ಅಂದ್ರೆ ಜನ ಥಿಯೇಟ್ರಿಗೆ ಬಂದ್ಬಿಟ್ರೆ ಈಸಿ ಈಸಿ, ಜನ ಥಿಯೇಟ್ರಿಗೆ ಬರೋದು ಕಮ್ಮಿ ಆಗಿದೆ. ಬಟ್ ಜನ ಥಿಯೇಟ್ರಿಗೆ ಬಂದ್ರೆ 100% ಒಪ್ಕೊಂತಾರೆ. ನೋಡಿದ್ರಲ್ಲ ನಿಮ್ಗೆ ಏನನ್ಸುತ್ತೆ? ಆಕ್ಚುಲಿ ಒಂಥರ ಕುತೂಹಲ ಮೂಡಿಸುತ್ತೆ ಟ್ರೈಲರ್ ಅಲ್ಲಿ, ಯಾಕಂತ ಹೇಳಿದ್ರೆ ಅದಕ್ಕೆ ನಾನು ಭಾಷೆ ಬಗ್ಗೆ ಕ್ವೆಶನ್ ಮಾಡಿದ್ದು. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಈ ಮೂವಿ ನೋಡ್ಬೇಕಪ್ಪ ಅಂತ ಅನ್ಸೋದಂತೂ ಗ್ಯಾರಂಟಿ. ಆ ಕುತೂಹಲ ಅಂತೂ ಹುಟ್ಟುತ್ತೆ. ರಿವ್ಯೂ ಶೋಗೆ ಬನ್ನಿ, ಪ್ರೀಮಿಯರ್ ಶೋಗೆ ಬನ್ನಿ, ನಿಮ್ಮ ಒಪಿನಿಯನ್ ತಕ್ಷಣ ಕಳಿಸಿ ಜನಕ್ಕೆ. ನಿಮ್ಮಿಂದ ಆದ್ರೆ ಒಂದಷ್ಟು ಜನ ಬರ್ಲಿ, ಏನಾಗುತ್ತೆ ನಿಮ್ಮ ನಿಮ್ಮ ನೇಟಿವಿಟಿ ಅಂತ ಬಂದಾಗ, ಶಿರ್ಸಿ ಅಂತ ಬಂದಾಗ ಯೂಶುವಲ್ ಆಗಿ ನೇಟಿವಿಟಿಯಿಂದ ನೇಟಿವಿಟಿ ಚೇಂಜ್ ಓವರ್ ಇರುತ್ತೆ. ಅವಾಗ ಅಲ್ಲಿನ ಭಾಷೆ ಕಲ್ಚರ್ನ ನಾವು ಕುತೂಹಲಕ್ಕಾದ್ರೂ ತಿಳ್ಕೊಳಕ್ ಹೋಗ್ತೀವಿ. ಸೊ ಏನಾಗುತ್ತೆ ಈಗ ನೀವು ಯಾವ್ರು ಶಿರ್ಸಿ ನಾಕುಂದಪುರ ಅಂತ ಕೇಳ್ತಾರ ನಮ್ಮ ಭಾಷೆ ಕೇಳಿ, ಶಿರ್ಸಿ ಓ ಚಂದ ಊರು ಮರೆ. ಸೊ ಅಷ್ಟು ಚಂದ ಊರನ್ನ ಸ್ಕ್ರೀನ್ ಮೇಲೆ ನೋಡ್ಬೇಕು ಅಂತಂದ್ರೆ ಜನಗಳು ಖುಷಿ ಪಡ್ತಾರೆ ಅನ್ನೋ ಉದ್ದೇಶ ನಮ್ದು. ಓಕೆ, ಪಡ್ತಾರೆ. ಸೊ ಅಲ್ಲಿನ ನೇಚರ್ನ ನೀವು ಸೆರೆ ಹಿಡಿದಿದ್ದೀರಾ ಹಾಗಿದ್ರೆ. ಓಕೆ, ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮ್ಮ ಮೂವಿ. ಅದನ್ನ ಬಿಟ್ಟು ಬೇರೆ ಏನಾಗಬಹುದು ಅಂತ ನಿಮ್ಮ ಗೆಸ್ ಪ್ರಕಾರ? ಇಲ್ಲ, ನನ್ನ ಮೂವಿಲಿ ಎಲ್ಲ ಪ್ಲಸ್ಸೇ ಇದೆ. ಯಾಕಂದ್ರೆ ಒಬ್ಬ ಫೋಟೋಗ್ರಾಫರ್ ಜರ್ನಿ ಹೊಸದು, ಒಂದು ನೇಟಿವಿಟಿ ಅನ್ನೋದು ಹೊಸದು, ಸ್ಕ್ರೀನ್ ಪ್ರೆಸೆನ್ಸ್ ಹೊಸದು, ಆರ್ಟಿಸ್ಟ್ಗಳು ಹೊಸರು, ಹೊಸ ಹೊಸಬ್ರು, ಆಮೇಲೆ ಒಂದು ಸ್ಕ್ರೀನ್ ಅಪೀರಿಯನ್ಸ್ ಗಳು ಹೊಸದು, ಕೆಲವೊಂದು ಆಕ್ಟಿಂಗ್ ನ ಒಂದು ಟ್ರಿಕಿ ಆಗಿ ಟ್ರೈ ಮಾಡಿದೀವಿ, ಅದು ಹೊಸದಾಗಬಹುದು. ಎಲ್ಲ ಹೊಸ ತರ ಇರೋದಕ್ಕೆ ಜನಗಳು ಹೊಸತನನ ಇಷ್ಟ ಪಡ್ಬಹುದು. ಆಮೇಲೆ ಸ್ಟ್ರೇಟ್ ಸಬ್ಜೆಕ್ಟ್, ಎಲ್ಲೂ ಕನ್ಫ್ಯೂಸ್ ಮಾಡಲ್ಲ ನಾವು, ಸ್ಟ್ರೇಟ್ ಆಗಿ ಹೋಗ್ತೀವಿ. ಆಮೇಲೆ ಹಾಗಂತ ನೆಕ್ಸ್ಟ್ ಕತೆ ಏನಾಗ್ಬೋದು ಅನ್ನೋ ಕುತೂಹಲ ನಾವು ತುಂಬಾ ಇಡ್ತೀವಿ. ಓಕೆ, ಸೊ ಅದು ಪ್ರಾಬಬ್ಲಿ ತುಂಬಾ ಒಳ್ಳೆ ನೋಡಿದ ಕೂಡಲೇ ಲಾಸ್ಟಿಗೆ ಹಿಂಗೆ ಆಗುತ್ತಂತೆ ಅನ್ಸಲ್ಲ ಯಾರಿಗೂ. ಓಕೆ ಓಕೆ, ಟ್ವಿಸ್ಟ್ ಇದೆ, ಟ್ವಿಸ್ಟ್ ಇದೆ, ಪ್ರಾಬಬ್ಲಿ ಅದು ನಮ್ಮ ದೊಡ್ಡ ಶಕ್ತಿ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾನು ಶಿವಮೊಗ್ಗದವಳು. ಹೌದಾ? ಓಕೆ, ಸೂಪರ್. ಈಗ ಸಂಪತ್ ಅವ್ರಿಗೆ, ನಿಮ್ಗೆ ಆ ಮೂವಿನಲ್ಲಿ ಯಾವ್ದಾದ್ರು ಒಂದು ಚಾಲೆಂಜಿಂಗ್ ಅಪ್ಪ ಅನ್ನಿಸ್ತಾ, ಯಾವ್ದಾದ್ರು ಒಂದು ಡೈಲಾಗ್ ಡೆಲಿವರಿ ಆಗಲಿ ಅಥವಾ ಒಂದು ಯಾವ್ದಾದ್ರು ಒಂದು ಸಿಚುಯೇಷನ್? ಮೂವಿಲಿ ಚಾಲೆಂಜಿಂಗ್ ಅಂತ ಏನು ಭಾರಿ ಯಾವುದು ಅನಿಸಿಲ್ಲ. ಅದೇ ಹೇಳಿದ್ರೆ ನನ್ನ ಪಪ್ಪ ಇವ್ರು ಶಿಸ್ತಿ ಮಲೆನಾಡು ಬೆಳ್ದೆ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು, ಅದನ್ನ ಏನು ವರ್ಕ್ಶಾಪ್ ಅಲ್ಲಿ ಕ್ಲಿಯರ್ ಮಾಡಿ. ಓಕೆ, ಮೂವಿಗೆ ಗಿಂತ ಮುಂಚೆ ಒಂದು ಚಾಲೆಂಜ್, ಹೇರ್ಸ್ ಬಿಡಬೇಕು, ದಾಡಿ ಬಿಡಬೇಕು. ಓಕೆ, ಡೈರೆಕ್ಟರ್ ಕಂಡೀಷನ್ ಆಗಿತ್ತು, ಕಂಡೀಷನ್ ಆಗಿತ್ತು. ನಾನು ಅಲ್ಲಲ್ಲಿ ಕೆರ್ತ ಸ್ಟಾರ್ಟ್ ಆಗುತ್ತೆ ಹೇರ್ಸ್, ಚೂರು ರಿಮೂವ್ ಮಾಡ್ತಿದ್ದೆ, ಬಾಯಿ ಬಂದಂಗೆ ಬಯಸ್ಕೊಂತಿದ್ದೆ. ಬಟ್ ಅದನ್ನ ಬಿಟ್ಟು ಮೇಂಟೈನ್ ಮಾಡಿ ಶೂಟಿಂಗ್ ದಿನ ತನಕ ಮೇಂಟೈನ್ ಮಾಡೋದೇ ದೊಡ್ಡ ಚಾಲೆಂಜ್ ಆಗಿದೆ. ಓಕೆ, ಸೊ ನೀವು ಆಫ್ ಸ್ಕ್ರೀನು ಫ್ರೆಂಡ್ಸ್, ಆನ್ ಸ್ಕ್ರೀನು ಫ್ರೆಂಡ್ಸ್ ಆಗಿದ್ದೀರಾ. ಸೊ ಈ ಶೂಟಿಂಗ್ ವೇಳೆಯಲ್ಲಿ ಏನಾದ್ರು ಕ್ಲಾಶ್ ಆಗಿದ್ದು ಉಂಟಾ ನಿಮ್ಗೆ? ಇಲ್ಲ, ಕ್ಲಾಶ್ ಆಗಿದ್ರೆ ಅಂತಿತ್ತೇನ, ಒಂದ್ ಸೈಡ್ ಒಂದ್ ಸೈಡ್ ಇಂದ ಬೈತಾ ಇರ್ತಾರೆ, ಅದು ಕೆಲಸಕ್ಕೋಸ್ಕರ, ಪರ್ಸನಲ್ ಗ್ರಜ್ಜಸ್ ಯಾವುದೂ ಇರಲ್ಲ ಈ ಕಡೆಯಿಂದ, ಯಾವುದೇ ರೀತಿ ರಿಯಾಕ್ಷನ್ ಇರಲ್ಲ. ಸೊ ಅವಾಗ ಫಸ್ಟ್ ಮಾಫಿ ಮಾಡಿ ಆ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡೋರು ಯಾರು ಇಬ್ಬರಲ್ಲಿ? ಇಲ್ಲ, ನಮಗೆ ಇಬ್ಬರಿಗೂ ಕೋಪ ಇದೆ, ಇಬ್ಬರಿಗೂ ಸರಿ ಆಗೋಣ ಆತರ ಮಾತೇ ಬಂದಿಲ್ಲ. ಎಷ್ಟು ವರ್ಷದ ಗೆಳೆತನ? 10 ವರ್ಷ. ಸೂಪರ್. ಸೊ ಯಾವತ್ತು ಕೂಡ ಜಗಳ ಆಡಿ ಮುನ್ಸ್ಕೊಂಡು ಮಾತ್ ಬಿಟ್ಟಿದ್ದು? ಊರಲ್ಲಿದ್ದೆ, ಶೂಟಿಂಗ್ ಸೆಲೆಕ್ಷನ್ ಆಗಿ ಶೂಟ್ ಆಗ್ಬೇಕಾದ್ರೆ ಮುಂಚೆನೆ ಊರಲ್ಲಿದ್ದೆ. ಯಾವಾಗಲೂ ಒಂದೊಂದ್ಸಲ ಫೋನ್ ಬರುತ್ತೆ, ಡೈಲಿ ಏನ್ ಫೋನ್ ಮಾತಾಡಲ್ಲ ನಾವೇನು. ನಾನು ಇವ್ರಿಗೆ ಫೋನ್ ಮಾಡದೆ ಯೂಶುವಲ್ ಆಗಿ 1 ಗಂಟೆ ರಾತ್ರಿ 2 ಗಂಟೆಗೆ ಏನಾದ್ರೂ ರವಿ ಸಾಲಿಯನ್ ಅಂತ ನಮ್ಗೆ ಹೇಳ್ತಾ ಇದ್ನಲ್ಲ, ಈಗ ನಾವು ಮೂರ್ ಜನನೇ ಒಂದು ಸಬ್ಜೆಕ್ಟ್ ಅಂತ ನಾವು ತಗೊಂಡ್ರೆ ಈ ಮೂರ್ ಜನ ಇರ್ಬೇಕು, ತ್ರಿಮೂರ್ತಿಗಳು. ನಾವ್ ಇವ್ರು ಇಲ್ದೆ ನಂಗೆ ಶೂಟಿಂಗ್ ಮಾಡ್ಬೇಕು ಅಂದ್ರೆ ನಂಗೆ ಯಾಕೋ ಆಗಲ್ಲ. ಈ ಮನುಷ್ಯ ತುಂಬಾ ದೊಡ್ಡ ಶಕ್ತಿ ನಮ್ಗುನು, ತುಂಬಾ ಒಳ್ಳೆ ಪೋರ್ಟ್ರೇಟ್ ಆರ್ಟಿಸ್ಟ್ ಆಕ್ಚುಲ್ ಆಗಿ. ಓಕೆ, ಈಗ ಅದಕ್ಕಿಂತ ಜಾಸ್ತಿ ಈ ಸಿನಿಮಾದಿಂದ ಒಂದು ಒಳ್ಳೆ ಕಲಾವಿದ ನಮ್ಮ ಇಂಡಸ್ಟ್ರಿ ಸಿಕ್ಕಿದೆ. ಸೂಪರ್. ನೀವು ಸುರೇಶ ನೋಡಿರ್ತೀರಾ? ಹೌದು. ಓಕೆ, ವೆಲ್ಕಮ್ ಟು ದ ಶೋ. ಸೊ ಇನ್ ಬಿಟ್ವೀನ್ ಬಂದ್ರಿ, ಜಾಯಿನ್ ಆಗ್ಬಿಟ್ರೆ. ಅದೇ ಒಂದು ದಿನ ಮಾತ್ ಬಿಟ್ಟಿದ್ರಿ ನೀವು ಆಕ್ಚುಲಿ.